ತವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಅಮೃತವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ ದೊರೆತಿದೆ ಮಧುವನದಲ್ಲೂ ಹೂಗಳರಳಿವೆ ಮುರಳಿಯ ಮಧುರ ಅಮೃತ ದೊರೆತಿದೆ ಮಧುವನದಲ್ಲೂ ಹೂಗಳರಳಿವೆ ಧರಣಿ ಎಚ್ಚತ್ತಿದೆ ಆಗಸವೆದ್ದಿದೆ ಧರಣಿ ಎಚ್ಚತ್ತಿದೆ ಆಗಸವೆದ್ದಿದೆ ನನ್ನ ಕಣ್ಮಣಿಗಳೇಳಿರಿ ಮುದ್ದು ಮಕ್ಕಳೇ ಹೇಳಿರಿ 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 ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತ ರಸಧಾರೆ ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತ ರಸಧಾರೆ ಪ್ರಭು ಮಿಲನಕ್ಕೆ ಇದೆ ಸಮಯವು ಪ್ರಭು ಮಿಲನಕ್ಕೆ ಇದೇ ಸಮಯವು ಬ್ರಹ್ಮ ಮುಹೂರ್ತವಿದೇಳಿರಿ ಮುದ್ದು ಮಕ್ಕಳೇ ಹೇಳಿರಿ 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 ನಿದ್ರಿಸುವವರು ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ನಿದ್ರಿಸುವವರು ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ಬಾಬಾನ ಪ್ರೀತಿಯ ವಾಣಿಯ ಆಲಿಸಿ ಬಾಬಾನ ಮಧುರ ವಾಣಿಯ ಆಲಿಸಿ ಪ್ರೀತಿಯ ಮಕ್ಕಳೇಳಿರಿ ಮುದ್ದು ಮಕ್ಕಳೇಳಿರಿ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ
ಮಕ್ಕಳೇಳಿರಿ, ಮುದ್ದು ಮಕ್ಕಳೇಳಿರಿ, ಮುದ್ದು ಮಕ್ಕಳೇ. Thank you.
ಶರೀರದಿಂದ ಭಿನ್ನವಾಗುತ್ತಾ ಒಂದು ಕ್ಷಣದಲ್ಲಿ ಮೂಲ ಮನೆಯನ್ನು ತಲುಪಿದ್ದೇನೆ, ಪರಮ ಧಾಮವನ್ನು ತಲುಪಿದ್ದೇನೆ. ಶ್ರೇಷ್ಠಾತಿಶ್ರೇಷ್ಠ ತಂದೆ ಸರ್ವೇಶ್ವರ ಪರಮಾತ್ಮನ ಸನ್ಮುಖದಲ್ಲಿ ವಿರಾಜಮಾನನಾಗಿದ್ದೇನೆ. ಇಂದು ಎಂತಹ ಮಹಾನ್ ದಿನವಾಗಿದೆ! ಮಹಾಶಿವರಾತ್ರಿಯ ದಿವಸ. ಪರಮಾತ್ಮನ ಅವತರಣೆಯ ಸ್ಮಾರಕದ ದಿನ. ನಾನು ಶಿವ ತಂದೆಯೊಂದಿಗೆ ಆತ್ಮಿಕ ವಾರ್ತಾಲಾಪ ಮಾಡುತ್ತಿದ್ದೇನೆ. ಬಾಬಾ, ನಾನೆಷ್ಟು ಸೌಭಾಗ್ಯಶಾಲಿ! ನನ್ನ ಜೀವನದಲ್ಲಿ ನೀವು ನನ್ನ ಪತಿ ಪರಮೇಶ್ವರನಾಗಿ ಬಂದಿರುವಿರಿ. ನಾನು ನಿಮ್ಮ ಸತ್ಯ ಪಾರ್ವತಿಯಾಗಿದ್ದೇನೆ. ಎಂತಹ ಭಾಗ್ಯ ನನ್ನದು! ಶಿವನಿಗೆ ನಾನು ಸತಿಯಾಗಿರುವೆನು. ಯಾರಿಗೂ ಸಿಗದ ಭಾಗ್ಯ ನನ್ನದಾಗಿದೆ. ನಾನು ನಿಮ್ಮ ಹೃದಯದಲ್ಲಿ ವಿರಾಜಮಾನನಾಗುತ್ತಿದ್ದೇನೆ. ಈ ಸುದಿನದಂದು ಬಾಬಾ, ನಿಮ್ಮನ್ನು ನಾನು ಸಾಕಾರ ಸೃಷ್ಟಿಗೆ ಆಹ್ವಾನಿಸುತ್ತಿದ್ದೇನೆ, ಸ್ವಾಗತಿಸುತ್ತಿದ್ದೇನೆ. ಮರೆತು ಮರೆಸುವ ಆಟದಲ್ಲಿ ಸಿಲುಕಿರುವ ಎಲ್ಲ ಆತ್ಮಗಳನ್ನು ಮುಕ್ತ ಮಾಡಲು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ ಬಾಬಾ. ಈ ಸಾಕಾರ ಸೃಷ್ಟಿಯಲ್ಲಿ ಹೃದಯ ತುಂಬಿ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ನೀವು ಸಾಕಾರ ಸೃಷ್ಟಿಗೆ ಬಂದಿದ್ದೀರಿ ಬಾಬಾ. ನೀವು ಬಂದ ತತ್ಕ್ಷಣ ಇಡೀ ಜಗತ್ತು ಖುಷಿಯಿಂದ ನರ್ತಿಸುತ್ತಿದೆ. ಪ್ರಾಣಿ ಪಕ್ಷಿಯ ಸಂಕುಲಗಳೆಲ್ಲವೂ ಸಂಪೂರ್ಣ ಶಾಂತಿಯ ಅನುಭೂತಿಯನ್ನು ಮಾಡುತ್ತಿವೆ. ಪ್ರಕೃತಿಯು ನಿಮ್ಮನ್ನು ಸ್ವಾಗತಿಸಿ ಆನಂದದಿಂದ ನೃತ್ಯ ಮಾಡತೊಡಗಿದೆ. ಬಾಬಾ,
ನಮಗೂ ಸಹ ನಿಮ್ಮ ಅನುಭೂತಿಯನ್ನು ಮಾಡಿಸುತ್ತಾ ಮಾಡಿಸುತ್ತಾ ನಿಶ್ಚಯ ಬುದ್ಧಿಯವರನ್ನಾಗಿ ಮಾಡಿರುವಿರಿ ಬಾಬಾ. ಈಗ ನಾನು ನನ್ನ ಸ್ಥಾನವನ್ನು ತಿಳಿದಿರುವೆನು. ನಾನು ಯಾರ ಮಗುವಾಗಿದ್ದೇನೆ? ಜಗತ್ಪಿತ ಜಗತ್ ರಕ್ಷಕನ ಮಗು. ಬಾಬಾರವರು ಸಹ ಸದಾ ನನ್ನ ಜೊತೆಯಲ್ಲಿಯೇ ಇರುವರು. ದೇಹಿ ಅಭಿಮಾನಿಯಾಗಿ ನಾನು ಸದಾ ಸ್ವಧರ್ಮದಲ್ಲಿ ಸ್ಥಿತನಾಗಿರುವೆನು. ನಮ್ಮನ್ನು ಮಿಲನ ಮಾಡಲು ಬಾಬಾರವರು ಬಂದಿದ್ದಾರೆ. ತಂದೆಯ ನೆನಪು ನನ್ನಲ್ಲಿ ಬಹಳಷ್ಟು ಸತಾಯಿಸುತ್ತಿದೆ ಬಾಬಾ. ನಾನೇ ಧನ್ಯಳು, ನನ್ನ ಜೀವನವೇ ಧನ್ಯ. ಬಾಬಾರವರು ನಾನಾತ್ಮನನ್ನು ರಿಫ್ರೆಶ್ ಮಾಡುತ್ತಿದ್ದಾರೆ. ನನ್ನ ಜೊತೆ ಮಿಲನವನ್ನು ಮಾಡುತ್ತಿದ್ದಾರೆ. ನನ್ನನ್ನು ಸೌಭಾಗ್ಯಶಾಲಿಯನ್ನಾಗಿ ಮಾಡಿದ್ದಾರೆ. ತಂದೆ, ಟೀಚರ್, ಸದ್ಗುರು ಮೂರೂ ರೂಪದಲ್ಲಿಯೂ ನನಗೆ ಅನುಭೂತಿ ಮಾಡಿಸಿದ್ದಾರೆ. ಮೂರು ರೂಪದಲ್ಲಿಯೂ ನನಗೆ ಶಕ್ತಿಯನ್ನು ತುಂಬುತ್ತಿದ್ದಾರೆ. ನನ್ನ ಪ್ರಿಯತಮ, ಶಿವನನ್ನು ನಾನಾತ್ಮ ಪ್ರಿಯತಮೆಯು ಬಹಳ ನೆನಪು ಮಾಡುತ್ತಿರುವೆ. ನಾನು ಸತ್ಯ ಸುಮಂಗಲಿಯಾಗಿದ್ದೇನೆ, ಏಕೆಂದರೆ ಪರಮಾತ್ಮನ ನೆನಪಿನಲ್ಲಿ ಸಂಪೂರ್ಣವಾಗಿ ತಲ್ಲೀನನಾಗಿರುವೆನು. ಅವರ ಡೈರೆಕ್ಷನಿನ ಸಮಾನ ನಾನು ಈಗ ಜ್ಞಾನದ ಅರ್ಚನೆ ಮಾಡುತ್ತಿದ್ದೇನೆ. ಅವರು ಓದಿಸುವವರೆಗೂ ನಾನು ಈ ಸಂಗಮದಲ್ಲಿ ಓದುವೆನು. ವಿನಾಶದ ಸಮಯವು ಸನ್ಮುಖ ಬರುತ್ತಿದ್ದರೂ ನಾನು ಅವರ ಕನೆಕ್ಷನ್ನಿನಲ್ಲಿಯೇ ಇರುವೆನು. ಎಂದಿಗೂ ಸಹ ನಾನು ಶಿವ ಪ್ರಿಯತಮನಿಂದ ದೂರವಾಗುವುದಿಲ್ಲ. ಸದಾ ಇವರ ಜೊತೆಯಲ್ಲಿಯೇ ಇರುವೆನು. ಸಮಯವು ಮುಂದುವರಿಯುತ್ತಿರಬಹುದು, ಆದರೆ ನಾನು ಶಿವ ಪ್ರಿಯತಮನನ್ನು ಬಿಟ್ಟುಕೊಡುವುದಿಲ್ಲ. ನಾನು ಕಂಬೈನ್ಡ್ ಸ್ವರೂಪಧಾರಿ ಶಿವಶಕ್ತಿಯಾಗಿದ್ದೇನೆ. ಈ ಡ್ರಾಮಾದಲ್ಲಿ ನನ್ನ ಪಾತ್ರವು ಶ್ರೇಷ್ಠವಾಗಿದೆ. ಶಿವನೊಂದಿಗೆ ಪಾರ್ವತಿಯಾಗುವ ಪಾತ್ರ ಎಂತಹ ಅದ್ಭುತವಾದಂತಹ ದಿವ್ಯವಾದಂತಹ ಸ್ಥಾನವು ನನಗೆ ದೊರಕಿದೆ. ಹೆಜ್ಜೆ ಹೆಜ್ಜೆಯಲ್ಲಿಯೂ ಸಹ ನನ್ನನ್ನು ಮುಂದುವರಿಸುತ್ತಿರುವರು.
ಶಿವಪ್ರಿಯ ತಮ್ಮನನ್ನು ನೋಡುತ್ತಾ ನೋಡುತ್ತಾ ಹೃದಯವು ತುಂಬಿ ಬರುತ್ತಿದೆ. ಎಷ್ಟು ಖಜಾನೆಯನ್ನು ನೀಡುತ್ತಿದ್ದಾರೆ, ವಿಶ್ವ ಸೇವೆಯ ಗೋಲ್ಡನ್ ಚಾನ್ಸ್ ಅನ್ನು ಕೊಟ್ಟಿದ್ದಾರೆ. ಸರ್ಚ್ ಲೈಟ್ ಅನ್ನು ಕೊಟ್ಟಿರುವರು. ಈ ಸರ್ಚ್ ಲೈಟ್ ನಿಂದ ಎಲ್ಲರಿಗೂ ನಾನು ಸುಖವನ್ನೇ ನೀಡುತ್ತಿದ್ದೇನೆ. ಶಿವಪ್ರಿಯತಮನು ನನ್ನನ್ನು ತಮ್ಮ ಸತಿಯನ್ನಾಗಿ ಮಾಡಿಕೊಂಡು ವಿಶ್ವವನ್ನು ಉದ್ಧಾರ ಮಾಡುವ ಕಲಿಯುಗದ ಬೆಟ್ಟವನ್ನು ತೆಗೆಯುವ ಜವಾಬ್ದಾರಿಯನ್ನು ನನ್ನ ತಲೆಯ ಮೇಲೆ ಇಟ್ಟಿದ್ದಾರೆ. ಎಲ್ಲರಿಗೂ ಸಹ ಶಿವನ ಸಂದೇಶವನ್ನು ಕೊಡುತ್ತಿದ್ದೇನೆ. ನನ್ನ ಸ್ಥಿತಿಯಿಂದ, ನನ್ನ ದೃಷ್ಟಿಯಿಂದ ಶಿವಪ್ರಿಯತಮನ ಪ್ರತ್ಯಕ್ಷತೆಯನ್ನು ಜಗತ್ತಿನಲ್ಲಿ ಮಾಡುತ್ತಿದ್ದೇನೆ. ಎಲ್ಲ ಆತ್ಮಗಳನ್ನು ಶಿವತಂದೆಯ ಬಳಿ, ಶಿವಪ್ರಿಯತಮನ ಬಳಿ ಆಹ್ವಾನಿಸುತ್ತಿದ್ದೇನೆ. ಕುಳಿತರು ಅವರ ನೆನಪು, ನಿಂತರು ಅವರ ನೆನಪು, ತಿಂದರು ಅವರ ನೆನಪು. ಬಾಬಾ, ನಾನೆಷ್ಟು ಸೌಭಾಗ್ಯಶಾಲಿ. ನಿಮ್ಮ ಜೊತೆಗಿನ ಅನುಭವವನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಖಾಲಿಯಾಗದಂತಹ ಖಜಾನೆಗೆ ಮಾಲೀಕರನ್ನಾಗಿ ಮಾಡುತ್ತಿರುವರು, ಸಂಪನ್ನವನ್ನಾಗಿ ಮಾಡುತ್ತಿರುವರು.
ಈಗ ಶಿವಪಿತನು ಮೂರು ಪ್ರಕಾರದ ಖಾತೆಯನ್ನು ಚೆಕ್ ಮಾಡಿಕೊಳ್ಳಲು ಹೇಳುತ್ತಿದ್ದಾರೆ. ಮೊದಲನೆಯದಾಗಿ ಪುರುಷಾರ್ಥದ ಮೂಲಕ ಶ್ರೇಷ್ಠ ಪ್ರಾರಬ್ಧದ ಜಮೆಯ ಖಾತೆ. ಎರಡನೆಯದಾಗಿ ಸದಾ ಸಂತುಷ್ಟವಾಗಿರುವ ಹಾಗೂ ಸಂತುಷ್ಟರನ್ನಾಗಿ ಮಾಡುವ ಸಂತುಷ್ಟತೆಯ ಮೂಲಕ ಆಶೀರ್ವಾದಗಳನ್ನು ಪಡೆಯುವ ಖಾತೆ. ಮೂರನೆಯದಾಗಿದೆ ಮನಸ್ಸ ವಾಚ ಕರ್ಮಣ ಸಂಬಂಧ ಸಂಪರ್ಕದ ಮೂಲಕ ಬೇಹದಿನ ನಿಸ್ವಾರ್ಥ ಸೇವೆಯ ಮೂಲಕ ಪುಣ್ಯದ ಖಾತೆ. ಇವು ಮೂರನ್ನು ನಾನು ಚೆಕ್ ಮಾಡಿಕೊಳ್ಳುತ್ತಿದ್ದೇನೆ. ಇದರ ಜಮೆ ಎಷ್ಟಾಗಿದೆ ಇದನ್ನು ನಾನು ಅಂತರ್ಮುಖಿಯಾಗಿ ನೋಡಿಕೊಳ್ಳುತ್ತಿದ್ದೇನೆ. ಸದಾ ಸರ್ವರ ಪ್ರತಿ ಸ್ವಯಂನ ಪ್ರತಿ ಸಂತುಷ್ಟ ಸ್ವರೂಪನಾಗಿದ್ದೇನೆ. ಸರ್ವರ ಪ್ರತಿಯಾಗಿ ಶುಭ ಭಾವನೆಯನ್ನೇ ಶುಭ ಕಾಮನೆಯನ್ನೇ ಇಟ್ಟುಕೊಂಡಿರುವೆನು. ಖುಷಿಯ ಅದೃಷ್ಟದ ಸ್ಥಿತಿಯನ್ನು ಅನುಭವ ಮಾಡುತ್ತಿರುವೆನು ಬಾಬಾ. ನಿಮಿತ್ತ ಭಾವ ನಿರ್ಮಾಣ ಭಾವ ನಿಸ್ವಾರ್ಥ ಭಾವದ ಸ್ಥಿತಿಯನ್ನು ತಂದುಕೊಂಡಿರುವೆನು. ಜೊತೆ ಜೊತೆಗೆ ಮೂರು ಬಿಂದುವಿನ ಅನುಭವ ಮಾಡುತ್ತಿರುವೆನು. ನಾನು ಆತ್ಮನು ಬಿಂದುವಾಗಿದ್ದೇನೆ, ತಂದೆಯು ಬಿಂದುವಾಗಿದ್ದಾರೆ, ಡ್ರಾಮಾಕ್ಕೂ ಫುಲ್ ಸ್ಟಾಪ್ ಇಡುತ್ತಿದ್ದೇನೆ. ಡ್ರಾಮಾದಲ್ಲಿ ಏನು ನಡೆಯುತ್ತಿದ್ದರೂ ಸಾಕ್ಷಿಯಾಗಿ ನೋಡುತ್ತಿರುವೆನು. ಈ ಎಲ್ಲ ಖಜಾನೆಗಳು ನನ್ನಲ್ಲಿ ತುಂಬಿದೆ. ದೃಢತೆಯ ಮೂಲಕ ಈ ಎಲ್ಲ ಖಜಾನೆಗಳನ್ನು ವೃದ್ಧಿ ಮಾಡಿಕೊಳ್ಳುತ್ತಿರುವೆನು. ದೃಢತೆಯ ಜೊತೆಗೆ ನಿಶ್ಚಯ ಬುದ್ಧಿ ನಿಶ್ಚಿಂತ ಹಾಗೂ ನಿಶ್ಚಿತ ಅನುಭವ ಮಾಡುತ್ತಿರುವೆನು. ಮನ್ಮನಾಭವದ ಮಂತ್ರವನ್ನು ಯಂತ್ರವನ್ನಾಗಿ ಮಾಡಿಕೊಂಡಿದ್ದೇನೆ. ಸದಾ ತಂದೆಯ ಜೊತೆಗೆ ಸ್ವಯಂ ಅನ್ನು ಅನುಭವ ಮಾಡುತ್ತಿರುವೆನು. ತಂದೆಯ ಜೊತೆಗೇ ಇರುವೆನು ಹಾಗೂ ಜೊತೆ ಜೊತೆಗೆ ಇರುತ್ತಾ ನಾನು ಗೌರವ ಪೂರ್ವಕವಾಗಿ ಉತ್ತೀರ್ಣನಾಗುವೆನು ನನ್ನ ಜೀವನದಲ್ಲಿ. ಭವಿಷ್ಯದ ರಾಜ್ಯ ಅಧಿಕಾರಿಯಾಗಲು ಸಂಪೂರ್ಣವಾಗಿ ಯೋಗ್ಯನಾಗುತ್ತಿದ್ದೇನೆ. ಅಷ್ಟು ನಿಶ್ಚಯವಿದೆ, ವಿಜಯವು ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ, ನನ್ನ ಕೊರಳಿನ ಮಾಲೆಯಾಗಿದೆ. ವಿಜಯ ಮಾಲೆಯನ್ನು
ನನ್ನ ಪತಿ ಪರಮೇಶ್ವರನು ನನಗೆ ತೊಡಿಸುವರು. ಇಷ್ಟೆಲ್ಲ ಪ್ರೀತಿ ಮಾಡುತ್ತಿರುವಂತಹ ಪರಮೇಶ್ವರನಿಗೆ ನನ್ನದೆಲ್ಲವನ್ನು ಅರ್ಪಣೆ ಮಾಡುತ್ತಿದ್ದೇನೆ. ವಿಶ್ವ ಕಲ್ಯಾಣಕ್ಕಾಗಿ ಶರೀರವನ್ನು ಸಹ ಯಜ್ಞದಲ್ಲಿ ಸಮರ್ಪಿಸುತ್ತಿದ್ದೇನೆ. ಮನಸ್ಸನ್ನು ಧನವನ್ನು ಸಂಕಲ್ಪ ಶ್ವಾಸಗಳನ್ನು ವಿಶ್ವ ಸೇವೆಗಾಗಿ ಅರ್ಪಣೆ ಮಾಡುತ್ತಿದ್ದೇನೆ. ಸಮಯದ ಕೂಗು ಸಹ ಕೇಳಿ ಬರುತ್ತಿದೆ. ಭಕ್ತರ ಕೂಗು ನನ್ನ ಮನಸ್ಸನ್ನು ತಟ್ಟುತ್ತಿದೆ. ಪಾರ್ವತಿಯಾಗಿ ಜಗದಂಬೆಯಾಗಿ ಎಲ್ಲರ ದುಃಖವನ್ನು ಹರಣ ಮಾಡಲು ಮಾಸ್ಟರ್ ದುಃಖ ಹರ್ತನಾಗಿ ನಿಂತಿರುವೆನು. ಸಮಯದ ಅನುಸಾರ ನನ್ನ ಪಾತ್ರವು ಶ್ರೇಷ್ಠವಾಗಿದೆ. ನನ್ನ ಪ್ರಿಯತಮ ನನ್ನನ್ನು ಯಜ್ಞ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿದ್ದಾರೆ. ಶಿವಪ್ರಿಯತಮನ ಮೇಲೆ ನನ್ನಲ್ಲಿ ಅಪಾರವಾದ ಸ್ನೇಹವಿದೆ. ನಾವಿಬ್ಬರು ಸ್ನೇಹಿತರಾಗಿದ್ದೇವೆ. ನಾನು ಹೋದಲ್ಲೆಲ್ಲ ಶಿವಪ್ರಿಯತಮನನ್ನು ಕರೆದುಕೊಂಡು ಹೋಗುವೆನು. ನನ್ನ ಮನಸ್ಸಿನ ಭಾರವನ್ನು ಇಳಿಸುವಂತಹವರಾಗಿದ್ದಾರೆ. ಎಲ್ಲ ತೊಂದರೆಗಳನ್ನು ಮುಕ್ತ ಮಾಡುವಂತಹ ಸತ್ಯ ಸ್ನೇಹಿತನಾಗಿದ್ದಾರೆ. ಸ್ನೇಹದ ವಿಮಾನದಲ್ಲಿ ನನಗಾಗಿ ಹಾರಿ ಬಂದಿರುವರು. ಅವರ ನೆನಪಿನಲ್ಲಿಯೇ ಸದಾ ಸ್ಥಿತನಾಗುತ್ತಾ ಅವರ ಸಮಾನನಾಗುತ್ತಿದ್ದೇನೆ. ಸಮಾಪ್ತಿಯೂ ಸಹ ಸಮೀಪ ಬರುತ್ತಿದೆ. ಈ ಜಗತ್ತಿನಲ್ಲಿ ಎಲ್ಲ ಪರೀಕ್ಷೆಗಳನ್ನು ಪಾರು ಮಾಡಿ ಸತ್ಯ ಶಿವನ ಸಾನ್ನಿಧ್ಯವನ್ನು ಪಡೆಯುತ್ತಿದ್ದೇನೆ. ನನ್ನತನದ ಬಾಲವನ್ನು ಸಹ ಸುಟ್ಟು ಹಾಕುತ್ತಿರುವೆನು. ಜ್ವಾಲಾಮುಖಿ ತಪಸ್ವಿಯಾಗಿ ಕುಳಿತಿರುವೆನು. ಸತ್ಯ ಶಿವನ ಅಪರ್ಣ ಆಗಿ ಕುಳಿತಿರುವೆನು. ಸತ್ಯ ತಪಸ್ವಿನಿಯಾಗಿರುವೆನು. ಜ್ವಾಲಾ ದೇವಿಯಾಗಿ ಕುಳಿತಿರುವೆನು. ಪರಮಾತ್ಮನ ನೆನಪಿನಿಂದ ನನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ
ಪರಮಾತ್ಮನ ನೆನಪಿನಿಂದ ತಪಸ್ಸಿನ ಶಕ್ತಿಯಿಂದ ಜ್ವಾಲಾಮುಖಿ ಯೋಗದಿಂದ ಸುತ್ತಮುತ್ತಲಿನ ವಾತಾವರಣದಲ್ಲಿ ಎಂದಿಗೂ ಇಲ್ಲದ ನಿಯಂತ್ರಣವು ಬರುತ್ತಿದೆ. ಕಣ ಕಣವು ವೈಬ್ರೇಟ್ ಆಗುತ್ತಿದೆ. ಶಿವನ ಅಪಾರ ಶಕ್ತಿಯು ನನ್ನಲ್ಲಿ ಮೂಡಿ ಅವರೊಬ್ಬರನ್ನೇ ನೆನಪು ಮಾಡುತ್ತಾ ಮಾಡುತ್ತಾ ಅವರೊಬ್ಬರ ನೆನಪಿನಲ್ಲಿಯೇ ಲೀನವಾಗುತ್ತಾ ಧಾರಾಕಾರವಾದ ಶಕ್ತಿಯು ನನ್ನಲ್ಲಿ ಮೂಡಿದೆ. ಜ್ವಾಲಾಶಕ್ತಿ, ಆ ಶಕ್ತಿಯ ತಾಪವು ದೂರ ದೂರಕ್ಕೆ ಹರಡುತ್ತಿದೆ. ಪ್ರಕೃತಿಯ ತಮೋ ಪ್ರಧಾನತೆಯನ್ನು, ಆತ್ಮಗಳ ವಿಕೃತಿಯನ್ನು ಈ ಜ್ವಾಲೆಯು, ತಪಸ್ಸಿನ ಜ್ವಾಲೆಯು ಸಮಾಪ್ತಿ ಮಾಡುತ್ತಿದೆ. ನಾನು ಪಾರ್ವತಿಯು, ದಯಾಳುವಾಗಿ ಕೃಪಾಳುವಾಗಿ ಎಲ್ಲ ಭಕ್ತ ಆತ್ಮಗಳಿಗೆ, ದುಃಖಿ ಆತ್ಮಗಳಿಗೆ ದಯೆಯನ್ನು ತೋರಿಸುತ್ತಿದ್ದೇನೆ, ಕೃಪೆಯನ್ನು ತೋರಿಸುತ್ತಿದ್ದೇನೆ. ದುಃಖ ಹೆಚ್ಚುತ್ತಿದ್ದರೂ ಸಹ ಅವರ ಮೇಲೆ ಸಂಪೂರ್ಣ ಪರಮಾತ್ಮನ ಶಕ್ತಿಯನ್ನು ಹರಿಸಿ ಎಲ್ಲರನ್ನು ಮುಕ್ತಿಧಾಮಕ್ಕೆ ಹೋಗಲು ಸಿದ್ಧಗೊಳಿಸುತ್ತಿದ್ದೇನೆ. ಮನಸ್ಸ ಸೇವೆಯ ಮೂಲಕ ಸಕಾಶವನ್ನು ಕೊಡುತ್ತಾ ಸಮಯದ ಪ್ರತ್ಯಕ್ಷವನ್ನು ಶಿವಪ್ರಿಯತಮನ ಪ್ರತ್ಯಕ್ಷವನ್ನು ಮಾಡುತ್ತಿದ್ದೇನೆ. ನನ್ನ ಮುಖದ ಮೂಲಕ, ನನ್ನ ನಡವಳಿಕೆಯ ಮೂಲಕ ಪರಿಚಯವನ್ನು ಕೊಡುತ್ತಿದ್ದೇನೆ. ನನ್ನ ಮುಖವು ಶಿವನ ಪರಿಚಯವನ್ನು ಕೊಡುತ್ತಿದೆ. ಅಂತಹ ಶಿವಶಕ್ತಿ ಕಂಬೈನ್ ಸ್ವರೂಪಧಾರಿ ನಾನಾಗಿದ್ದೇನೆ. ನನ್ನ ನಡವಳಿಕೆಯು ತಂದೆಯ ಗುಣಗಳ ಮಹಿಮೆ ಮಾಡುತ್ತಿದೆ. ನನ್ನ ಹೆಜ್ಜೆಗಳು ಪರಮಾತ್ಮನ ಅವತರಣೆಯನ್ನು ಜಗತ್ತಿಗೆ ಸಾರಿ ಹೇಳುತ್ತಿದೆ. ಸೂಕ್ಷ್ಮ ಸ್ವರೂಪದಲ್ಲಿ ದೇವಿಯಾಗಿ, ಶಿವಶಕ್ತಿ ಕಂಬೈನ್ ಸ್ವರೂಪಧಾರಿಯಾಗಿ ಇಡೀ ಜಗತ್ತನ್ನು ಪರಿಕ್ರಮಣ ಮಾಡುತ್ತಿದ್ದೇನೆ. ಎಲ್ಲರಿಗೂ ಸಕಾಶವನ್ನು ನೀಡುತ್ತಿದ್ದೇನೆ. ಶಕ್ತಿಯ ಕಿರಣಗಳು ನನ್ನಿಂದ ಹೊರಟು ಇಡೀ ಜಗತ್ತಿನಲ್ಲಿ ವ್ಯಾಪಿಸುತ್ತಿದೆ. ಪರಿಚಯದ ಜೊತೆ ಜೊತೆಗೆ
ಎಲ್ಲರಿಗೂ ಶಕ್ತಿಯನ್ನು ಪ್ರಾಪ್ತಿ ಮಾಡಿಸುತ್ತಿರುವೆನು. ಸಂಕಲ್ಪದಿಂದಲೇ ಸೃಷ್ಟಿಯನ್ನು ತಮೋ ಪ್ರಧಾನತೆಯಿಂದ ಸತೋ ಪ್ರಧಾನವನ್ನಾಗಿ ಮಾಡುತ್ತಿರುವೆನು. ಎಂತಹ ಗೋಲ್ಡನ್ ಚಾನ್ಸ್ ನನ್ನದು! ನಾನು ಪುಣ್ಯ ಮಾಡಿಕೊಳ್ಳುತ್ತಾ ಅನ್ಯರಿಗೂ ಸಹ ಪುಣ್ಯವನ್ನು ಮಾಡಿಸುತ್ತಿರುವೆನು. ಯಜ್ಞದಲ್ಲಿ ಅನೇಕ ಆತ್ಮಗಳನ್ನು ಬಲಿಹಾರಿ ಮಾಡುತ್ತಿರುವೆನು. ತೀವ್ರ ಗತಿಯಲ್ಲಿ ವಿಶ್ವ ಕಲ್ಯಾಣದ ಸೇವೆಯು ನಡೆಯುತ್ತಿದೆ. ವಸುದೈವ ಕುಟುಂಬಕಂ ಎಂಬ ಮಾತು ಸಿದ್ಧವಾಗುತ್ತಿದೆ. ಎಲ್ಲ ಧರ್ಮದವರು ಯಾವುದೇ ವರ್ಣ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ಅನೇಕ ದೇಶದವರು ಎನ್ನದೆ ಬಾಬಾರವರಿಗೆ ಸಂಪೂರ್ಣವಾಗಿ ಬಲಿಹಾರಿಯಾಗಿ ಮುಕ್ತಿಗೆ ಹೋಗಲು ಸಿದ್ಧರಾಗಿದ್ದಾರೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. Thank you.
ಮಾಡಿರಿ ಆತ್ಮಚೇತನ ಅರಳಲಿ ಶಿವನ ಗುಣಗಳ ಗಾನ ಮಾಡಿರಿ ಆತ್ಮಚೇತನ ಅರಳಲಿ ಜ್ಞಾನ ಚಕ್ಷು ತೆರೆಯಲಿ ಜ್ಞಾನ ಚಕ್ಷು ತೆರೆಯಲಿ ದೊರೆವನು ನಿನಗೆ ಪರಮಾತ್ಮನು ಶಿವನ ಗುಣಗಳ ಗಾನ ಮಾಡಿರಿ ಜ್ಞಾನದಿಂದಲೇ ಮುಕ್ತಿಯು ಸಾಧನೆಯ ದ್ವಾರವನು ತಲುಪದೆ ನಿನಗೆ ಸಿದ್ಧಿಯು ದೊರಕದು ಹೇ ಪತಂಗವೇ ಆಗು ಬಲಿನಿ ಹೇ ಪತಂಗವೇ ಆಗು ಬಲಿನಿ ಕಾಣುತಿಹ ಶಿವ ಜ್ಯೋತಿಗೆ ಶಿವನ ಗುಣಗಳ ಗಾನ ಮಾಡಿರಿ ಅಂತರ್ಮನದಿ ಮೂಡಲಿ ಅಂಧಕಾರವು ಕಳೆಯಲಿ ಮನದ ದ್ವಾರದಿ ಶಿವನು ಬಂದಿಹ ಮನದ ಕಣ್ಣು ತೆರೆಯಲಿ ಪಸರಿಸಿದೆ ಚಂದ್ರ ಮನ ಬೆಳಕು ಪಸರಿಸಿದೆ ಚಂದ್ರ ಶಿವನು ಆದನು ಚಂದ್ರಮಾ ಶಿವನ ಗುಣಗಳ ಗಾನ ಮಾಡಿರಿ ನವನವು ಅರಳಲಿ ಮಧುರ ಶಿವನ ನೆನಪಲಿ ಜೀವನವು ಆಗುವುದು ಸುಂದರ ಪ್ರೀತಿ ಶಿವನ ಸ್ನೇಹದಿ ಶಿವನ ಶಕ್ತಿಯಿಂದ ಬದಲಿಸು ಶಿವನ ಶಕ್ತಿ ಮಾಡಿರಿ ಆತ್ಮಚೇತನ ಅರಳಲಿ ಶಿವನ ಗುಣಗಳ ಗಾನ ಮಾಡಿರಿ ಆತ್ಮಚೇತನ ಅರಳಲಿ ಜ್ಞಾನ ಚಕ್ಷು ತೆರೆಯಲಿ ಜ್ಞಾನ ಚಕ್ಷು ತೆರೆಯಲಿ ದೊರೆವನು ನಿನಗೆ ಪರಮಾತ್ಮನು ಶಿವನ ಗುಣಗಳ ಗಾನ ಮಾಡಿ